ದೇವರು ಅಧ್ಯಾಯ 8. ಪ್ರೇಮ ಸ್ವರೂಪನಾದ ದೇವರು. ಮೇಲೆ ಗುರುತಿಸಿದ ಎರಡು ಪಂಥದವರಲ್ಲೂ ದೇವರು ನಮ್ಮನ್ನು ಪ್ರೀತಿಯಿಂದ ಸಲಹುತ್ತಾನೆ ಎಂಬ ನಂಬಿಕೆ ಇದೆ. ಇದು ದೇವರು ಪ್ರೇಮಮೂರ್ತಿ ಎಂಬ ನಂಬಿಕೆ ದೇವರನ್ನು ಕುರಿತ ಎಲ್ಲ ನಂಬಿಕೆಗಳಿಗಿಂತಲೂ ಉತ್ತಮವಾದದ್ದು. ಪ್ರೇಮದ ಜೊತೆಗೆ ಸಹಾನುಭೂತಿ, ಕರುಣೆ, ಕ್ಷಮಾಶೀಲತೆ ಇವೆಲ್ಲ ಇದ್ದೇ ಇರಬೇಕಷ್ಟೆ. ದೇವರನ್ನು ಹೀಗೆ ಕಲ್ಪಿಸಿಕೊಳ್ಳುವುದು ನಮಗೆ, ಅಂದರೆ ಭಾರತೀಯರಿಗೆ, ಅಪರಿಚಿತವೇನೂ ಅಲ್ಲ. ಆದರೂ ಈ ಬಗೆಯ ದೇವರನ್ನು ಅತ್ಯಂತ ಹೃದಯ ಸ್ಪರ್ಶಿಯಾಗಿ ಬಣ್ಣಿಸಿರುವುದು ಬೈಬಲ್ನ ಹೊಸ ಒಡಂಬಡಿಕೆ. ಅದರಲ್ಲಿ ನಾವು ಒಪ್ಪಿಕೊಳ್ಳಲಾಗದ ದೇವರು ಪ್ರೇಮ ಸ್ವರೂಪ ಎಂಬ ಕಲ್ಪನೆಗೆ ಹೊಂದದಿರುವ ಅಂಶಗಳೂ ಇವೆ. ಆದರೆ ಈಗ ಉದಾಹರಿಸಲಿರುವ ಭಾಗಗಳು ಎಲ್ಲರ ಮೆಚ್ಚುಗೆಗೂ ಪಾತ್ರವಾಗುತ್ತವೆ. ಅವೆಲ್ಲ ಯೇಸುಕ್ರಿಸ್ತನ ಉಪದೇಶ. ಅದು ದೇವರ ಮಾತೇ ಎಂದರೂ ತಪ್ಪಾಗುವುದಿಲ್ಲ. ಏಕೆಂದರೆ ಕ್ರೈಸ್ತರಲ್ಲಿ ಕೆಲವರಾದರೂ ದೇವರನ್ನು ತಂದೆಯಾದ ದೇವರು, ಮಗನಾದ ದೇವರು, ಅಂದರೆ ಯೇಸು, ಪವಿತ್ರಾತ್ಮನಾದ ದೇವರು ಎಂದು ಟ್ರಿನಿಟಿ, ತ್ರಿಮೂರ್ತಿಯಾಗಿ ಕಲ್ಪಿಸಿಕೊಳ್ಳುತ್ತಾರೆ. ಸ್ವರ್ಗದಲ್ಲಿರುವ ನಮ್ಮ ತಂದೆ ಸಲಹುವುದು ತನ್ನನ್ನು ಸ್ತುತಿಸುವ ಭಕ್ತರನ್ನು ಮಾತ್ರವಲ್ಲ, ಸ್ತುತಿಸದೇ ಇರುವ ಪಾಪಿಗಳನ್ನೂ ಕೂಡ. ಅವರು ತಮ್ಮ ಪಾಪಕ್ಕಾಗಿ ಪಶ್ಚಾತ್ತಾಪ ಪಡಬೇಕಷ್ಟೆ. ನಾನು ಹೇಳುತ್ತೇನೆ ಕೇಳಿ, ಪಾಪಿಯೊಬ್ಬ ಪಶ್ಚಾತ್ತಾಪ ಪಟ್ಟರೆ ಸ್ವರ್ಗದವರಿಗೆ ಮಹದಾನಂದ. ಪಶ್ಚಾತ್ತಾಪದ ಅವಶ್ಯಕತೆ ಇಲ್ಲದ 99 ನ್ಯಾಯಪರರನ್ನು ಕಂಡರೆ ಆಗುವುದಕ್ಕಿಂತ ಹೆಚ್ಚಿನ ಆನಂದ. ಇದು ಬೈಬಲ್ನ ಒಂದು ಲೈನ್. ಪಶ್ಚಾತ್ತಾಪಪಟ್ಟು ತನ್ನಲ್ಲಿಗೆ ಬರುವ ಪಾಪಿಯನ್ನು ದೇವರು ಹೀಗೆ ಕಾಣುತ್ತಾನೆ ಎಂಬುದನ್ನು ಚಿತ್ರಿಸುತ್ತದೆ ಪ್ರಸಿದ್ಧವಾದ ಈ ನೀತಿಕತೆ. ದಂದರಹಾಳ ಮಗನ ಕಥೆ. ಒಬ್ಬ ಮನುಷ್ಯನಿಗೆ ಇಬ್ಬರು ಮಕ್ಕಳಿದ್ದರು. ಅವರಲ್ಲಿ ಕಿರಿಯವನು, ಅಪ್ಪ ನನ್ನ ಪಾಲಿನ ಆಸ್ತಿಯನ್ನು ಕೊಟ್ಟು ಬಿಡು ಎಂದು ಕೇಳಿದ. ತಂದೆ ಆಸ್ತಿಯನ್ನು ಭಾಗ ಮಾಡಿಕೊಟ್ಟ ಕೆಲವೇ ದಿನ ಕಳೆಯುವುದರೊಳಗೆ ಆ ಕಿರಿಯ ಮಗ ತನ್ನ ಪಾಲಿನದೆಲ್ಲವನ್ನೂ ತೆಗೆದುಕೊಂಡು ದೂರ ದೇಶವೊಂದಕ್ಕೆ ಹೊರಟು ಹೋದ. ಅಲ್ಲಿ ಸ್ವಚ್ಛಂದ ಜೀವನ ನಡೆಸಿ ಆಸ್ತಿಯನ್ನೆಲ್ಲ ಕಳೆದುಕೊಂಡ. ದುಂದು ಮಾಡಿ ತನ್ನ ಸ್ವತ್ತೆಲ್ಲವನ್ನೂ ಮುಗಿಸುವ ಹೊತ್ತಿಗೆ ದೇಶವೆಲ್ಲ ದೊಡ್ಡ ಕ್ಷಾಮಕ್ಕೆ ತುತ್ತಾಯಿತು. ಅವನಿಗೆ ಬಡತನದ ಬೇಗೆ ತಟ್ಟಿತು. ಆ ದೇಶದವನೊಬ್ಬನ ಬಳಿ ಆಳಾಗಿ ಸೇರಿಕೊಂಡು ಹಂದಿ ಕಾಯುವ ಕೆಲಸ ಮಾಡುತ್ತಿದ್ದ. ಹಂದಿಗಳಿಗೆ ಹಾಕುವ ಹೊಟ್ಟನ್ನಾದರೂ ತಿಂದು ಬದುಕಿಯೇನು ಎನ್ನುವಂತಾಯಿತು. ಯಾರೂ ಕೊಡಲಿಲ್ಲ. ಆಗ ಅವನಿಗೆ ತೋರಿತು, ನನ್ನ ತಂದೆಯ ಮನೆಯಲ್ಲಿ ಎಷ್ಟೊಂದು ಜನ ಆಳುಗಳಿದ್ದಾರೆ. ಅವರಿಗೆಲ್ಲ ಹೊಟ್ಟೆ ತುಂಬ ಅನ್ನ ಸಿಕ್ಕುತ್ತದೆ. ಇಲ್ಲಿ ನಾನು ಹೊಟ್ಟೆಗಿಲ್ಲದೆ ಸಾಯುತ್ತಿದ್ದೇನೆ. ಈಗ ನಾನು ಅಪ್ಪನ ಬಳಿಗೆ ಹೋಗುತ್ತೇನೆ. ಅಪ್ಪ, ಈಗ ನನಗೆ ನಿನ್ನ ಮಗ ಎನ್ನಿಸಿಕೊಳ್ಳುವ ಹಕ್ಕಿಲ್ಲ. ನನ್ನನ್ನು ಕೂಲಿ ಆಳಾಗಿ ನೇಮಿಸಿಕೋ ಎಂದು ಬೇಡುತ್ತೇನೆ. ಹೀಗೆಂದುಕೊಂಡು ಅವನು ತಂದೆಯ ಬಳಿಗೆ ಹೋದ. ಇನ್ನೂ ದೂರದಲ್ಲಿದ್ದಾಗಲೇ ತಂದೆ ಅವನನ್ನು ಕಂಡು ಓಡಿ ಬಂದು ಕನಿಕರದಿಂದ, ಪ್ರೀತಿಯಿಂದ ಮಗನನ್ನು ಒಪ್ಪಿಕೊಂಡ, ಮುತ್ತಿಟ್ಟ. ಮಗ ಮೊದಲೇ ಯೋಚಿಸಿಕೊಂಡಿದ್ದಂತೆ ಪಶ್ಚಾತ್ತಾಪದ ಮಾತಾಡಿದ. ತಂದೆಯಾದರೂ ಆಳುಗಳನ್ನು ಕೂಗಿ, ಹೋಗಿ ಅತ್ಯುತ್ತಮವಾದ ಬಟ್ಟೆಗಳನ್ನು ತಂದು ನನ್ನ ಮಗನಿಗೆ ತೊಡಿಸಿ, ಅವನ ಕಾಲಿಗೆ ಜೋಡು ತನ್ನಿ, ಕೈಗೆ ಉಂಗುರ ತನ್ನಿ, ಒಳ್ಳೆ ಪುಷ್ಪವಾಗಿ ಬೆಳೆದ ಕರುವನ್ನು ಕೊಂದು ಮಾಂಸದ ಅಡುಗೆ ಮಾಡಿ, ಹಬ್ಬದ ಊಟ ಮಾಡಿ, ಆನಂದ ಪಡೋಣ. ಸತ್ತು ಹೋಗಿದ್ದ ನನ್ನ ಮಗ ಮತ್ತೆ ಬದುಕಿ ಬಂದಿದ್ದಾನೆ, ಕಳೆದು ಹೋಗಿದ್ದ ಮಗ ಮತ್ತೆ ಕೈಗೆ ಬಂದಿದ್ದಾನೆ ಎಂದು ಸಂಭ್ರಮದಿಂದ ಹೇಳಿದ. ಇವರೆಲ್ಲ ಆನಂದ ಪಡುತ್ತಿದ್ದಾಗ ಹೊಲದಲ್ಲಿದ್ದ ಹಿರಿಯ ಮಗ ತನ್ನ ಕೆಲಸವನ್ನು ಮುಗಿಸಿಕೊಂಡು ಮನೆಗೆ ಬಂದ. ಸಂಗೀತ ನೃತ್ಯಗಳ ಸದ್ದು ಕೇಳಿಸಿತು. ಆಳೊಬ್ಬನನ್ನು ಕರೆದು, ಇದೇನು ಎಂದು ಕೇಳಿದ. ಅವನು, ನಿನ್ನ ತಮ್ಮ ಬಂದಿದ್ದಾನೆ, ಅವನು ಸುಖವಾಗಿ ಬಂದನಲ್ಲ ಎಂಬ ಸಂತೋಷಕ್ಕಾಗಿ ನಿಮ್ಮ ತಂದೆ ಪುಷ್ಟ ಕರುವಿನ ಮಾಂಸದ ಅಡಿಗೆ ಮಾಡಿಸಿದ್ದಾರೆ ಎಂದು ಉತ್ತರ ಕೊಟ್ಟ. ಹಿರಿಯ ಮಗನಿಗೆ ಕೋಪ ಉಕ್ಕಿ ಬಂತು. ಅವನು ಮನೆಯೊಳಗೆ ಹೋಗಲಿಲ್ಲ. ತಂದೆಯೇ ಹೊರಗೆ ಬಂದು, ಬಾ ಒಳಕ್ಕೆ ಬಾಪ್ಪ ಎಂದಾಗ ಹಿರಿಯ ಮಗ ಹೇಳಿದ, ಎಷ್ಟೊಂದು ವರ್ಷ ನಾನು ನಿನ್ನ ಸೇವೆ ಮಾಡಿದ್ದೇನೆ. ಎಂದೂ ನಿನ್ನ ಮಾತಿಗೆ ವಿರೋಧವಾಗಿ ನಡೆದುಕೊಂಡಿಲ್ಲ. ಆದರೆ ನೀನು ಒಂದು ದಿನವಾದರೂ ನನಗೊಂದು ಆಡಿನ ಮರಿಯನ್ನು ಕೊಟ್ಟು ನಿನ್ನ ಸ್ನೇಹಿತರ ಜೊತೆ ಉಂಡು ಆನಂದ ಪಡು ಎಂದು ಹೇಳಲಿಲ್ಲ. ನಿನ್ನ ಆಸ್ತಿಯನ್ನೆಲ್ಲ ಸೂಳೆಯರ ಪಾಲು ಮಾಡಿದ ಈ ಮಗ ಬಂದೊಡನೆ ಅವನಿಗಾಗಿ ಪುಷ್ಟಕರವನ್ನು ಕೊಲ್ಲಿಸಿದ್ದೀಯೇ? ಆಗ ತಂದೆ ಹೇಳಿದ, ಮಗು, ನೀನು ಯಾವಾಗಲೂ ನನ್ನೊಡನೆ ಇರುವವನು. ನನ್ನದೆಲ್ಲ ನಿನ್ನದೇ. ಈ ನಿನ್ನ ತಮ್ಮನಾದರೂ ಸತ್ತು ಹೋಗಿದ್ದ, ಈಗ ಮತ್ತೆ ಬದುಕಿ ಬಂದಿದ್ದಾನೆ. ಕಳೆದು ಹೋಗಿದ್ದ, ಈಗ ಸಿಕ್ಕಿದ್ದಾನೆ. ನಾವು ಹಬ್ಬ ಮಾಡುವುದು ಸ್ವಾಭಾವಿಕವಲ್ಲವೇ? ಈ ಕಥೆಯಲ್ಲಿನ ತಂದೆ ಕೇವಲ ಮಾನವ. ಅವನಿಗೇ ಇಷ್ಟು ಕನಿಕರವಿದ್ದರೆ ದೇವರಿಗೆ ಮತ್ತೆಷ್ಟಿರಬೇಕು?
ಸಜ್ಜನರನ್ನು ಕಂಡಾಗ ದೇವರ ಹೃದಯ ಹರ್ಷದಿಂದ ಎಷ್ಟು ಉಬ್ಬುತ್ತದೋ ಅದಕ್ಕಿಂತ ಹೆಚ್ಚಾಗಿ ಉಬ್ಬುತ್ತದೆ ತಪ್ಪನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಡುವ ಪಾಪಿಗಳನ್ನು ಕಂಡರೆ. ಸಹಾನುಭೂತಿ ಕರುಣೆಗಳು ಬೇಕಾಗಿರುವುದು ಅವರಿಗೇ ತಾನೆ, ಅನ್ನ ಬೇಕಾಗಿರುವುದು ಹಸಿದವರಿಗೆ, ಹೊಟ್ಟೆ ತುಂಬಿದವರಿಗಲ್ಲ. ಇದು ಕೂಡ ಯೇಸುವಿನ ಮಾತೆ. ವೈದ್ಯ ಬೇಕಾಗಿರುವುದು ಆರೋಗ್ಯ ದೃಢಕಾಯರಿಗಲ್ಲ, ರೋಗಿಗಳಿಗೆ. ಮೇಲೆ ನಾನು ಸಹಾನುಭೂತಿ, ಕರುಣೆ ಮುಂತಾದ ಪದಗಳನ್ನು ಬಳಸಿದ್ದೇನೆ. ಅವೆಲ್ಲವಕ್ಕೂ ಮೂಲಾಧಾರವೆಂದರೆ ಪ್ರೇಮ, ಸಹಜೀವಿಗಳನ್ನು ಕುರಿತ ಪ್ರೇಮ. ಅದಿಲ್ಲದಿದ್ದರೆ ಮಾನವ ಮಾನವನಲ್ಲ, ದೇವರು ದೇವರಲ್ಲ. ಈ ಪ್ರೇಮ ಸಲ್ಲಬೇಕಾದ್ದು ಇಷ್ಟರಾದವರಿಗೆ ಮಾತ್ರವಲ್ಲ, ಎಲ್ಲರಿಗೂ ಯೇಸು ಹೇಳುತ್ತಾನೆ. ನಿಮ್ಮ ನೆರೆಯವರನ್ನು ಪ್ರೀತಿಸಿ, ನಿಮ್ಮ ಶತ್ರುಗಳನ್ನು ದ್ವೇಷಿಸಿ ಎಂಬ ಮಾತನ್ನು ನೀವೆಲ್ಲ ಕೇಳಿದ್ದೀರಿ. ಈಗ ನಾನು ಹೇಳುವುದನ್ನು ಕೇಳಿ. ನಿಮ್ಮ ಶತ್ರುಗಳನ್ನು ಪ್ರೀತಿಸಿ, ನಿಮಗೆ ಶಾಪ ಹಾಕಿದವರನ್ನು ಹರಸಿ, ಕ್ಷುದ್ರ ರೀತಿಯಲ್ಲಿ ನಡೆದು ಹಿಂಸಿಸಿದವರನ್ನು ದೇವರು ಸಲಹಲಿ ಎಂದು ಪ್ರಾರ್ಥನೆ ಸಲ್ಲಿಸಿ. ಹಾಗೆ ಮಾಡಿದರೆ ನೀವು ನಿಜವಾಗಿ ಸ್ವರ್ಗದಲ್ಲಿರುವ ತಂದೆಯ ಮಕ್ಕಳಾಗುತ್ತೀರಿ. ನೋಡಿ, ದೇವರು ಸೃಷ್ಟಿಸಿದ ಸೂರ್ಯ ತನ್ನ ಬೆಳಕನ್ನು ಕೇಡಿಗರಿಗೂ ಕೊಡುತ್ತಾನೆ, ಒಳ್ಳೆಯವರಿಗೂ ಕೊಡುತ್ತಾನೆ. ದೇವರು ಕರೆಯುವ ಮಳೆ ನ್ಯಾಯಪರರ ಮೇಲೂ ಬೀಳುತ್ತದೆ, ಅನ್ಯಾಯಪರರ ಮೇಲೂ ಬೀಳುತ್ತದೆ. ಪ್ರೀತಿಸುವವರನ್ನು ಮಾತ್ರ ಪ್ರೀತಿಸಿದರೆ ಅದರಲ್ಲಿ ಹೆಚ್ಚುಗಾರಿಕೆ ಏನು? ಮೇಲಿನ ಪ್ಯಾರಾವನ್ನು ಬರೆಯುತ್ತಿದ್ದಾಗ ನನಗೆ ನಮ್ಮ ಪುರಂದರದಾಸರ ಪದವೊಂದು ನೆನಪಿಗೆ ಬಂತು. ವಿಷವಿಕ್ಕಿದವಗೆ ಷಡ್ರಸವ ನುಡಿಸಲಿಬೇಕು, ದ್ವೇಷ ಮಾಡಿದವನ ಪೋಷಿಸಲಿಬೇಕು, ಪುಸಿ ಮಾಡಿ ಕೆಡಿಸುವವನ ಹಾಡಿ ಹರಸಲಿಬೇಕು, ಧರ್ಮವೇ ಜಯವೆಂಬ ದಿವ್ಯ ಮಂತ್ರ. ಈ ಸಂದರ್ಭದಲ್ಲಿ ಸೈಂಟ್ ಪಾಲ್ ಹೇಳಿದ ಮಾತನ್ನು ನೆನಪಿಸಿಕೊಳ್ಳಬಹುದು. ನಾನು ಭವಿಷ್ಯ ಹೇಳುವ ಶಕ್ತಿಯನ್ನು ಪಡೆದಿರಬಹುದು, ಎಲ್ಲ ರಹಸ್ಯಗಳನ್ನು ಭೇದಿಸಿರಬಹುದು, ಎಲ್ಲ ಜ್ಞಾನವನ್ನೂ ಪಡೆದಿರಬಹುದು. ನನ್ನಲ್ಲಿ ಎಲ್ಲ ನಂಬಿಕೆ ಶ್ರದ್ಧೆಗಳೂ ಇದ್ದು ಅದರ ಫಲವಾಗಿ ಪರ್ವತಗಳನ್ನು ಎತ್ತಿಡುವ ಶಕ್ತಿಯೂ ಇರಬಹುದು. ಇದೆಲ್ಲ ಇದ್ದು ಪ್ರೇಮ ಇಲ್ಲದಿದ್ದರೆ ನಾನು ಶೂನ್ಯ. ಇಂಥ ಪ್ರೇಮ ನಿಧಿ ಯೇಸುಕ್ರಿಸ್ತ ದೇವರು. ಅವನು ಸಜ್ಜನರ ದೇವರು ಮಾತ್ರವಲ್ಲ, ಭಕ್ತರ ದೇವರು ಮಾತ್ರವಲ್ಲ, ಎಲ್ಲರ ದೇವರು. ಅವನು ಜನ ನನ್ನನ್ನು ಸದಾ ಸ್ತುತಿಸುತ್ತಿರಲಿ, ಪೂಜಿಸುತ್ತಿರಲಿ, ಸೇವಿಸುತ್ತಿರಲಿ ಎಂದು ಬಯಸಲಾರ. ಅವನು ಬಯಸುವ ಸೇವೆ ಎಂಥದ್ದು ಎಂಬುದನ್ನು ಕೇಳಿ. ದೇವರು ಬಯಸುವ ಸೇವೆ. ಅಂತ್ಯ ತೀರ್ಪಿನ ದಿನ, ಜಡ್ಜ್ಮೆಂಟ್ ಡೇ, ಕ್ರಿಸ್ತ ವೈಭವಯುಕ್ತನಾಗಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತಿರುತ್ತಾನೆ. ಪ್ರಪಂಚದ ಎಲ್ಲ ಜನರು ಆಗ ಅವನೆದುರು ನಿಲ್ಲುತ್ತಾರೆ. ಅವನು ಸಜ್ಜನರನ್ನೂ ದುರ್ಜನರನ್ನೂ ಬೇರ್ಪಡಿಸಿ ಸಜ್ಜನರನ್ನು ತನ್ನ ಬಲಗಡೆಯಲ್ಲೂ, ದುರ್ಜನರನ್ನು ಎಡಗಡೆಯಲ್ಲೂ ನಿಲ್ಲಿಸುತ್ತಾನೆ. ಅನಂತರ ಸಜ್ಜನರಿಗೆ ಹೇಳುತ್ತಾನೆ, ಬನ್ನಿ ನಿಮಗಾಗಿ ಸಿದ್ಧವಾಗಿರುವ ರಾಜ್ಯಕ್ಕೆ. ನಾನು ಹಸಿದಿದ್ದೆ, ಆಗ ನೀವು ನನಗೆ ಆಹಾರ ಕೊಟ್ಟಿರಿ. ಬಾಯಾರಿಕೆಯಿಂದ ಬಳಲಿದ್ದೆ, ಪಾನೀಯ ಕೊಟ್ಟಿರಿ. ಅಪರಿಚಿತ ಪರದೇಶಿಯಾಗಿದ್ದೆ, ನನ್ನನ್ನು ಒಳಕ್ಕೆ ಬರಮಾಡಿಕೊಂಡಿರಿ. ಬೆತ್ತಲಾಗಿದ್ದೆ, ಬಟ್ಟೆ ಕೊಟ್ಟಿರಿ. ರೋಗದಲ್ಲಿದ್ದೆ, ನನ್ನ ಯೋಗಕ್ಷೇಮ ವಿಚಾರಿಸಿದಿರಿ. ಸೆರೆಯಲ್ಲಿದ್ದೆ, ನನ್ನನ್ನು ನೋಡಬಂದಿರಿ. ಬನ್ನಿ ನಿಮಗಾಗಿ ಸಿದ್ಧವಾಗಿರುವ ರಾಜ್ಯಕ್ಕೆ. ಆಗ ಆ ಸಜ್ಜನರು ಕೇಳುತ್ತಾರೆ ಆಶ್ಚರ್ಯಪಟ್ಟು, ಭಗವನ್, ನೀನು ಹಸಿದಿದ್ದು, ಬಾಯಾರಿದ್ದು, ಅಪರಿಚಿತನಾಗಿ ಬೆತ್ತಲೆಯಾಗಿ ಬಂದಿದ್ದು, ರೋಗದಲ್ಲಿದ್ದದ್ದು, ಸೆರೆಯಲ್ಲಿದ್ದದ್ದು ಯಾವಾಗ? ನಾವು ನಿನಗೆ ಸೇವೆ ಸಲ್ಲಿಸಿದ್ದು ಯಾವಾಗ? ಕ್ರಿಸ್ತನ ಉತ್ತರ, ನನ್ನ ಈ ಸೋದರರಲ್ಲಿ, ಅಂದರೆ ಪ್ರಪಂಚದ ಜನರಲ್ಲಿ ತೀರಾ ನಿಕೃಷ್ಟರಾದವರಿಗೆ ನೀವು ಸೇವೆ ಸಲ್ಲಿಸಿದ್ದೀರಲ್ಲ, ಅದು ನನಗೆ ಸಲ್ಲಿಸಿದ ಸೇವೆ. ಗಾಂಧೀಜಿ ದೀನ ದಲಿತರನ್ನು ದರಿದ್ರ ನಾರಾಯಣ ಎಂದು ಕರೆದರಲ್ಲವೇ, ಅವರಿಗೆ ಸಲ್ಲಿಸಿದ ಸೇವೆಯೇ ದೇವರ ಸೇವೆ. ಅವರನ್ನು ಪ್ರೀತಿಯಿಂದ ನಡೆಸಿಕೊಂಡರೆ ಅದೇ ದೇವರ ಸ್ತೋತ್ರ. ಇಂಗ್ಲೆಂಡಿನ ಕಾಲ್ರಿಡ್ಜ್ ಕವಿ ಬರೆದ ದಿ ಏನ್ಷಿಯಂಟ್ ಮರಿನರ್ ಎಂಬ ಖಂಡಕಾವ್ಯದಲ್ಲಿ ಈ ಮಾತು ಬರುತ್ತದೆ. ದ ಪ್ರೇಯತ್ ಬೆಸ್ಟ್ ಹೂ ಲವ್ ದ ಬೆಸ್ಟ್, ದ ಪ್ರೇ ದ ಬೆಸ್ಟ್ ಹೂ ಲವ್ ದ ಬೆಸ್ಟ್, ಆಲ್ ಥಿಂಗ್ಸ್ ಬೋತ್ ಗ್ರೇಟ್ ಆ್ಯಂಡ್ ಸ್ಮಾಲ್, ಫಾರ್ ದ ಡಿಯರ್ ಗಾಡ್ ಹೂ ಲವ್ ಅಸ್ ಹಿ ಮೇಡ್ ಆ್ಯಂಡ್ ಲವ್ ಆಲ್. ಅತ್ಯುತ್ತಮ ಸ್ತೋತ್ರ ಸಲ್ಲಿಸುವವರೆಂದರೆ ದೊಡ್ಡದು ಚಿಕ್ಕದು ಎಲ್ಲಕ್ಕೂ ಯಾರು ತುಂಬು ಪ್ರೇಮ ಸಲ್ಲಿಸುತ್ತಾರೋ ಅವರು. ಏಕೆಂದರೆ ನಮ್ಮ ಪ್ರಿಯ ದೈವಕ್ಕೆ ನಮ್ಮಲ್ಲಿ ಪ್ರೀತಿ ಇದೆ. ಅವನು ನಮ್ಮೆಲ್ಲರನ್ನೂ ಸೃಷ್ಟಿಸಿದವನು, ನಮ್ಮೆಲ್ಲರನ್ನೂ ಪ್ರೀತಿಸುತ್ತಾನೆ. ಈ ದೇವರು ಪ್ರೇಮದ ಸಾಕಾರ ಮೂರ್ತಿ. ಪ್ರೇಮವೇ ದೇವರು. ನಮ್ಮನ್ನು ಸಲಹುವುದಕ್ಕೆ ಅವನು ತಾನೇ ಓಡಿ ಬರುತ್ತಾನೆ.
ಪಾಪಿಗಳನ್ನೂ ಕೂಡ ಅವರು ಪಶ್ಚಾತ್ತಾಪ ಪಟ್ಟರೆ ಅಪ್ಪಿಕೊಂಡು ಮುತ್ತಿಟ್ಟು ಬರಮಾಡಿಕೊಳ್ಳುತ್ತಾನೆ. ಇದುವರೆಗೆ ನಾವು ಪರಿಶೀಲಿಸಿದ ಎಲ್ಲ ಕಲ್ಪನೆಗಳಿಗಿಂತ ಶ್ರೇಷ್ಠವಾದ ಕಲ್ಪನೆ ಇದು. ಇಂಥವನು ನನಗೆ ಬೇಕಾದ ದೇವರು.